ನಮಸ್ತೆ ಮಕ್ಕಳೇ, ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯ. ಮಕ್ಕಳೇ, ನಿನ್ನೆಯ ತರಗತಿಯಲ್ಲಿ ನಾವು ಕಡಲು ಎಂಬ ಒಂದು ಪದ್ಯದ ಭಾಗವನ್ನ ತಿಳ್ಕೊಂಡ್ವಿ. ಆ ಪದ್ಯ ಭಾಗದಲ್ಲಿ ಅಂದ್ರೆ ಕಡಲು ಎಂಬ ಪದ್ಯದ ಒಂದು, ಆ ಕಡಲು ಎಂಬ ಏನು ಟೈಟಲ್ ಇದೆಯಲ್ಲ ಒಂದು, ಆ ಪದ್ಯದ ಹೆಸರಿದೆಯಲ್ಲ, ಆ ಕಡಲು ಅಂದ್ರೆ ಏನು, ಹಾಗೆ ಕಡಲು ಅನ್ನೋ ಪದದ ಅರ್ಥ ಏನು ಅಂತ ತಿಳ್ಕೊಂಡಿದ್ದೀರಲ್ವಾ ಮಕ್ಕಳೇ? ಹಾಗಾದ್ರೆ ಕಡಲು ಅಂದ್ರೆ ಏನ್ ಮಕ್ಕಳೇ? ನಿನ್ನೆ ತಿಳ್ಕೊಂಡಿದ್ದಾರೆ ನೀವು ಕಡಲು ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಂಡಿದ್ದೀರ. ಹಾಗಾದ್ರೆ ಮಕ್ಕಳೇ, ಕಡಲು ಅಂದ್ರೆ ಏನು? ಕಡಲು ಅಂದ್ರೆ ಸಮುದ್ರ. ಸಮುದ್ರ ಎಲ್ಲರೂ ನೋಡಿದಿರ ಅಲ್ವಾ? ಸಮುದ್ರದಲ್ಲಿ ಏನೇನು ಸಿಗುತ್ತೆ ಅಂತಲೂ ಕೂಡ ನೀವು, ನಿಮ್ಗೆ ಗೊತ್ತಿದೆ ಹೌದಲ್ವಾ ಮಕ್ಕಳೇ? ನಿನ್ನೆ ನೀವು ತರಗತಿಯಲ್ಲಿ, ನಿನ್ನೆ ತರಗತಿಯಲ್ಲೂ ಕೂಡ ಸಮುದ್ರದಲ್ಲಿ ಸಿಗುವಂತಹ ಕೆಲವು ಅಮೂಲ್ಯವಾದಂತಹ ವಸ್ತುಗಳು, ಹಾಗೆ ಆ ಒಂದು ನೀರಿನಲ್ಲಿ ಚಲಿಸುವಂತಹ ವಾಹನಗಳು ಯಾವ್ಯಾವ ಅಂತ ಪರಿಚಯ ಮಾಡ್ಕೊಂಡಿದ್ದೀರ ಅಲ್ವಾ? ಹಾಗೆ ನಿನ್ನೆ ತರಗತಿಯಲ್ಲಿ ನಾವು ಪದ್ಯವನ್ನ ರಾಗವಾಗಿ ಹಾಡೋದನ್ನ ಅಭ್ಯಾಸ ಮಾಡಿದೀವಿ. ಹಾಗೆ ಮಕ್ಕಳೇ, ಮನೆಯಲ್ಲಿ ನೀವು ಕೂಡ ಈ ಪದ್ಯವನ್ನ ರಾಗವಾಗಿ ಹಾಡೋದನ್ನ ಅಭ್ಯಾಸ ಮಾಡಿದೀರಾ ಅಂತ ಹೇಳಿ ಭಾವಿಸ್ತೀನಿ ಮಕ್ಕಳೇ. ಓಕೆನಾ ಮಕ್ಕಳೇ? ನೀವು ಇದನ್ನ ದಿನಾಲು ಪ್ರತಿದಿನ ಅಂದ್ರೆ ದಿನನಿತ್ಯ ನೀವು ಈ ಪದ್ಯವನ್ನ ರಾಗವಾಗಿ ಹಾಡೋದನ್ನ ಅಭ್ಯಾಸ ಮಾಡಿದ್ರೆ ನಿಮಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, ಹಾಡನ್ನ ಹೇಳೋದು, ಕಥೆಯನ್ನ ಹೇಳೋದು, ಈ ತರದ ಚಟುವಟಿಕೆಗಳನ್ನ ಯಾರು ತಮ್ಮ ಜೀವನದಲ್ಲಿ ರೂಢಿಸ್ಕೊಳ್ತಾರಲ್ವಾ, ಅವರಿಗೆ ತುಂಬಾ ಮೆಮೊರಿ ಪವರ್ ಅಂದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತಂತೆ. ಅದರಲ್ಲೂ ಹಾಡನ್ನ ಯಾರು ಹೆಚ್ಚಾಗಿ ಹಾಡ್ತಾರೋ, ಹೆಚ್ಚಾಗಿ ಹಾಡುವನ್ನ ನೆನಪಿನಲ್ಲಿ ಇಟ್ಕೊಳ್ತಾರೋ, ಆ ಒಂದು ಕಾರ್ಯವನ್ನ ಯಾರು ಮಾಡ್ತಾರಲ್ವಾ, ಅಂತಹವರಿಗೆ ಒಂದು ನೆನಪಿನ ಶಕ್ತಿ ತುಂಬಾ ಇರುತ್ತಂತೆ. ಹಾಗಾಗಿ ಮಕ್ಕಳೇ, ಪದ್ಯವನ್ನೇ ಆಗ್ಲಿ, ನೀವು ಕಲ್ತಿರುವಂತ ಯಾವುದೇ ಒಂದು ಭಕ್ತಿಗೀತೆಯನ್ನೇ ಆಗ್ಲಿ, ದೇಶಭಕ್ತಿಯನ್ನೇ ಆಗ್ಲಿ, ಯಾವುದೇ ಒಂದೇ ಹಾಡ ಭಾವಗೀತೆನೆ ಆಗಿರಬಹುದು ಹೌದಾ, ನೀವು ಯಾವುದೇ ಹಾಡನ್ನ ಕಲ್ತಿದ್ರು ಕೂಡ ಅದನ್ನ ನೀವು ಯಾವಾಗ್ಲೂ ಪ್ರತಿದಿನ ಮನೆಯಲ್ಲಿ ನೀವು ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಓಕೆನಾ? ಈ ಪದ್ಯವನ್ನು ಕೂಡ ಮನೆಯಲ್ಲಿ ನೀವು ದಿನಾಲು ಹೇಳ್ತಾನೆ ಇದ್ರೆ ನಿಮಗೆ ಬೇಗ ಮೆಮೊರಿ ಪವರ್ ಮನದಟ್ಟಾಗುತ್ತೆ, ನೆನಪಿನ ಶಕ್ತಿ ಬರುತ್ತೆ, ನೆನಪಲ್ಲಿ ತುಂಬಾ ಹೆಚ್ಚು ದಿನ ಉಳಿಯುತ್ತೆ ಅಲ್ವಾ ಮಕ್ಕಳೇ? ನಿನ್ನೆ ತರಗತಿಯಲ್ಲಿ ನಾವು ಈ ಪದ್ಯವನ್ನ ರಾಗವಾಗಿ ಹಾಡೋದನ್ನ ಅಭ್ಯಾಸ ಮಾಡಿದ್ವಿ, ಹಾಗೆ ಓದೋದನ್ನ ಕೂಡ ಕಲ್ತಿದ್ವಿ ಅಲ್ವಾ ಮಕ್ಕಳೇ? ಈ ತರಗತಿಯಲ್ಲಿ ನಾವು ಈ ಒಂದು ಪದ್ಯ ಭಾಗದ ಒಂದು ಅರ್ಥವನ್ನ ಅಥವಾ ಸಾರಾಂಶವನ್ನ ತಿಳ್ಕೊಳ್ಳೋಣ. ಹಾಗೆ ಈ ಪದ್ಯದ ಸಾರಾಂಶವನ್ನ ತಿಳಿಯುವುದರ ಜೊತೆಗೆ ನಾವು ಹೊಸದಾಗಿ ಕೇಳಿರುವಂತಹ ಅಂದ್ರೆ ಕಠಿಣ ಪದಗಳು ಅಂದ್ರೆ ಹೊಸ ಪದಗಳ ಒಂದು ಅರ್ಥಗಳನ್ನ ತಿಳ್ಕೊಳ್ಳೋಣ ಮಕ್ಕಳೇ. ಹಾಗೆ ಈ ಪದ್ಯದಲ್ಲಿ ಬರುವಂತಹ ಕೆಲವು ಪ್ರಾಸ ಪದಗಳು ಗೊತ್ತಿದೆ ನಿಮಗೆ ಆಲ್ರೆಡಿ, ಪ್ರಾಸ ಪದಗಳನ್ನ ಬಣ್ಣದ ಹಕ್ಕಿಯಲ್ಲಿ ಕೂಡ ಅಭ್ಯಾಸ ಮಾಡಿದಿರಾ ಅಲ್ವಾ? ಹಾಗೆ ಹಳ್ಳಿಯ ದಾರಿಯ ಬದಿಯಲ್ಲಿ, ಆ ಪದ್ಯದಲ್ಲೂ ಕೂಡ ನಿಮಗೆ ಈ ಒಂದು ಪ್ರಾಸ ಪದಗಳ ಅರ್ಥ ಗೊತ್ತಿದೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ಈ ಪದ್ಯದಲ್ಲೂ ಕೂಡ ನಿಮಗೆ ಕೆಲವು ಪ್ರಾಸ ಪದಗಳನ್ನ ನಾನು ತಿಳಿಸ್ಕೊಡ್ತೀನಿ. ಓಕೆನಾ ಮಕ್ಕಳೇ? ಎಲ್ಲರೂ ಪಠ್ಯಪುಸ್ತಕವನ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ಪಠ್ಯಪುಸ್ತಕವನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಪದ್ಯವನ್ನ ಓಪನ್ ಮಾಡಿ. ಓಕೆ, ಎಲ್ಲರೂ ಗಮನಿಸ್ತಾ ಹೋಗಿ, ಹಾಗೆ ಅರ್ಥವನ್ನು ಕೂಡ ನೀಟಾಗಿ ಕೇಳಿಸ್ಕೊಳ್ಳಿ. ಹೋಗುವ ಬಾರ, ಹೋಗುವ ಬಾರ ಕಡಲಿನ ತೀರಕ್ಕೆ, ಸುಂದರ ನೋಟವ ನೋಡಲಿಕ್ಕೆ. ನೋಡಿ ಮಕ್ಕಳೇ, ನಿಮ್ಗೆಲ್ಲ ಸಮುದ್ರ ಅಂದ್ರೆ ಒಂದು ನಿಮ್ಗೆ ಒಂದು ಐಡಿಯಾ ಇದೆ. ಈಗ ಒಂದು ಸಮುದ್ರ ಹೇಗಿರುತ್ತೆ? ಸಮುದ್ರದ ತುಂಬಾ ನೀರಿರುತ್ತೆ, ಸಮುದ್ರದ ದಡದಲ್ಲಿ ತುಂಬಾ ಮರಳಿರುತ್ತೆ, ತುಂಬಾ ಸಮುದ್ರದಲ್ಲಿ ಬರುವಂತಹ ನೀರಿನ ಅಲೆಗಳು ತುಂಬಾ ದೊಡ್ಡ ದೊಡ್ಡದಾಗಿರುತ್ತೆ ಅದ. ಸಮುದ್ರದಲ್ಲಿ ವಾಹನಗಳು ಚಲಿಸ್ತವೆ, ಬೋಟಿಂಗ್ ಇರುತ್ತೆ, ದೋಣಿಗಳಿರ್ತವೆ, ಹಡಗುಗಳಿರ್ತವೆ ಹೌದಲ್ವಾ? ಸುಮಾರು ನಾವು ಆ ಒಂದು ಸಮುದ್ರದಲ್ಲಿ ಕಪ್ಪೆ ಚಿಪ್ಪುಗಳನ್ನ ಕಾಣ್ತೀವಿ, ಹಾಗೆ ಶಂಖಗಳನ್ನ ಕಾಣ್ತೀವಿ ಹೌದಾ? ಮರಳಿನಲ್ಲಿ ಕಾಗೆ ಬಂಗಾರ ಅಂತ ಸಿಗುತ್ತೆ ಮಕ್ಕಳೇ, ಅಭ್ರಕಾಂತ್ರಿ ಮಿಂಚು ಅಲ್ವಾ, ಆ ತರದನ್ನೆಲ್ಲ ನಾವು ನೋಡ್ತೀವಿ ಅಲ್ವಾ? ಹಾಗಿದ್ರೆ ಮಕ್ಕಳೇ, ಇಲ್ಲಿ ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ. ನಾವು ಕಡಲಿಗೆ ಅಂದ್ರೆ ಸಮುದ್ರಕ್ಕೆ ಮಕ್ಕಳೇ, ಕಡಲು ಅಂದ್ರೆ ನಿನ್ನೆ ತರಗತಿಯಲ್ಲಿ ತಿಳ್ಕೊಂಡಿದ್ರ ಅಲ್ವಾ, ಕಡಲು ಅಂತಂದ್ರೆ ಏನು? ಕಡಲು ಅಂದ್ರೆ ಸಮುದ್ರ, ಸಾಗರ, ಸಮುದ್ರ ಸಾಗರ ಮತ್ತೆ ಅಂಬುದಿ, ಆಮೇಲೆ ಶರಧಿ ಅಂತಲೂ ಕೂಡ ನಾವು ಸಮುದ್ರಗಳಿಗೆ
ಸಮುದ್ರಕ್ಕೆ ಇರುವಂತಹ ಹೆಸರುಗಳು ಅಂಬುಧಿ. ಓಕೆ, ಹೀಗೆ ನಾವು ಸಮುದ್ರಕ್ಕೆ ಈ ರೀತಿಯಾಗಿ ಹೆಸರುಗಳನ್ನ ಕರಿತೀವಿ. ಹೀಗೆ ಮಕ್ಕಳು ನೋಡಿದ್ರೆ, ಮಕ್ಕಳೇ ನೀವೆಲ್ಲ ನೋಡಿದಿರ ನಿನ್ನೆ ಅಲ್ವಾ, ಇಲ್ಲಿ ಇಬ್ರು ಮಕ್ಕಳು ಸಮುದ್ರದ ಒಂದು ದಡದಲ್ಲಿ ಅಂದ್ರೆ ತೀರದಲ್ಲಿ ಇಲ್ಲಿ ಹೇಳಿದ್ದಾರೆ, ಹೋಗುವ ವಾರ ಕಡಲಿನ ತೀರಕ್ಕೆ. ತೀರ ಅಂದ್ರೆ ಏನ್ ಮಕ್ಕಳೇ? ತೀರ ಅಂದ್ರೆ, ತೀರ ಅಂದ್ರೇನು? ದಡ. ಹೋಗುವ ವಾರ ಕಡಲಿನ ತೀರಕ್ಕೆ ಆ ಮಗು ಹೇಳ್ತಾ ಇದೆ. ಇಬ್ರು ಮಕ್ಕಳು ಮನೆಯಲ್ಲಿ ಆಟ ಆಡ್ಕೊಳ್ತಾ ಹೇಳ್ತಿದ್ದಾರೆ, ಹೋಗೋಣ ಬಾ ನಾವು ಸಮುದ್ರದ ಒಂದು ದಡಕ್ಕೆ. ಅಂದ್ರೆ ಸುಂದರ ನೋಟವ, ಸುಂದರ ನೋಟವ ಅಂದ್ರೆ ಸಮುದ್ರದ ಹತ್ರ ನೀವು ಹೋಗಿರ್ತೀರಲ್ವಾ, ಸಮುದ್ರದಕ್ಕೆ ಹೋದಾಗ ಸಮುದ್ರದಲ್ಲಿ ತುಂಬಾ ಅದು ಬರುವಂತ ನೀರಿನ ಅಲೆಗಳು, ಆ ಸಮುದ್ರದಲ್ಲಿ ಚಲಿಸುವಂತ ವಾಹನಗಳು, ಹಾಗೆ ಅಲ್ಲಿ ಮರದಲ್ಲಿ ಆಟ ಆಡುವಂತ ಖುಷಿ, ಹಾಗೆ ನೀರಿನಲ್ಲಿ ಬರುವಂತ ಅಲೆಗಳ ಜೊತೆಗೆ ಆಟ ಆಡುವಂತ ಖುಷಿ, ಆ ಸಮುದ್ರವನ್ನ ನೋಡ್ಲಿಕ್ಕೆ ಒಂಥರ ಚಂದ ಅಲ್ವಾ, ಅಂತಹ ಒಂದು ಸುಂದರವಾದಂತಹ ನೋಟ ಅಂದ್ರೆ ಆ ಸಮುದ್ರದ ಒಂದು ದೃಶ್ಯ. ನೋಟ ಅಂದ್ರೇನು? ನೋಟ ಅಂದ್ರೆ ದೃಶ್ಯ. ಆ ಸಮುದ್ರದ ಒಂದು ದೃಶ್ಯವನ್ನ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರುತ್ತೆ ಮಕ್ಕಳೇ. ಇಲ್ಲಿ ಹೋಗುವ ವಾರ ಕಡಲಿನ ತೀರಕ್ಕೆ, ಆ ತೀರಕ್ಕೆ ಅನ್ನೋದಿದೆಯಲ್ಲ, ಆ ತೀರಕ್ಕೆ ಅನ್ನೋ ಪದಕ್ಕೆ ಪ್ರಾಸ ಪದ ಯಾವುದು ಮಕ್ಕಳೇ? ಆ ತೀರಕ್ಕೆ ಅನ್ನೋ ಪದಕ್ಕೆ ಪ್ರಾಸ ಪದ ನೋಡಲಿಕ್ಕೆ. ಹಾಗಾದ್ರೆ ಪ್ರಾಸ ಪದ ತೀರಕ್ಕೆ ಅನ್ನೋದೇನು? ಆ ಪದಕ್ಕೆ, ಈ ಪದಕ್ಕೆ ಪ್ರಾಸ ಪದ ನೋಡಲಿಕ್ಕೆ. ಓಕೆನಾ? ಹೀಗೆ ಪ್ರಾಸಪದ, ಪ್ರಾಸಪದ ಬಗ್ಗೆ ನಿಮಗೆ ಮತ್ತೆ ನಾನು ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ ಮಕ್ಕಳೇ. ನೋಡಿ, ಈ ಮೊದಲನೇ ಪದದ ಕೊನೆಯ ಅಕ್ಷರ ಹಾಗೆ ಅದರ ಎದುರುಗಡೆ ಬರುವಂತಹ ಎರಡನೇ ಪದದ ಕೊನೆಯ ಅಕ್ಷರ ಒಂದೇ ತರನಾಗಿದ್ರೆ ಅಥವಾ ಒಂದೇ ರೀತಿಯಲ್ಲಿದ್ರೆ, ಒಂದೇ ಅಕ್ಷರವಾಗಿದ್ರೆ, ನೋಡಿ ಇಲ್ಲಿ ಕಾಯತ್ವ ಕೆ ಬಂದಿದೆ, ಇಲ್ಲೂ ಕೂಡ ಕಾಯತ್ವ ಕೆ ಬಂದಿದೆ. ಹೀಗೆ ಮೊದಲ ಪದದ ಕೊನೆಯ ಅಕ್ಷರ, ಎರಡನೇ ಪದದ ಕೊನೆಯ ಅಕ್ಷರ ಒಂದೇ ಅಕ್ಷರವಾಗಿದ್ದರೆ ಅಂತಹವುಗಳನ್ನು ನಾವು ಪ್ರಾಸಪದಗಳು ಅಂತ ಹೇಳಿ ಕರಿತೀವಿ. ಹೀಗೆ ಆ ಮಗು ಹೇಳಿದ ಮಗು ಮಕ್ಕಳು ಇಬ್ರು ಮಾತಾಡ್ತಿದ್ದಾರೆ, ಹೋಗುವ ಬಾರ, ಹೋಗೋಣ ಬಾ ನಾವು ಕಡಲಿನ ತೀರಕ್ಕೆ, ಆ ಒಂದು ಕಡಲಿನ ಒಂದು ಸಮುದ್ರದ ಒಂದು ದಡಕ್ಕೆ, ತೀರಕ್ಕೆ, ಆ ಸಮುದ್ರದ ಒಂದು ಸುಂದರವಾದಂತಹ ನೋಟವನ್ನ ನೋಡ್ಲಿಕ್ಕೆ. ನಮ್ಮ ಕಣ್ಣು ತುಂಬಾ ಆ ಸಮುದ್ರದ ಒಂದು ಸುಂದರವಾದ ನೋಟವನ್ನ ನೋಡೋಣ, ದೃಶ್ಯವನ್ನ ನೋಡೋಣ. ನೀವು ಈ ಸಮುದ್ರಕ್ಕೆ ಹೋಗಿರ್ತೀರ, ಎಲ್ಲಿ ಹೆಚ್ಚಾಗಿ? ಮುರುಡೇಶ್ವರ, ಮಲ್ಪೆ, ಗೋಕರ್ಣ ಬೀಚು ಅಂತೇಳಿ, ಮಂಗಳೂರು ಬೀಚು, ಹೌದಾ, ಮೆರವಂತಿಗೆ ಬೀಚು, ಹೀಗೆ ಸುಮಾರು ಬೀಚ್ಗಳಿದ್ದಾವೆ. ಗೋವಾದಲ್ಲೂ ಕೂಡ ಸಮುದ್ರ ಇದೆ, ಹೌದಾ. ನಮ್ಮ ಒಂದು ಭಾರತ ದೇಶ ಮಕ್ಕಳೇ, ನಮ್ಮ ಭಾರತ ದೇಶ ಒಟ್ಟು ಮೂರು ಸಮುದ್ರಗಳನ್ನ ಹೊಂದಿದೆ. ಅಂದ್ರೆ ಮೂರು ಭಾಗ ನೀರಿದ್ದು ಒಂದು ಭಾಗ ಭೂಮಿಯನ್ನ ಹೊಂದಿದೆ ನಮ್ಮ ಭಾರತ ದೇಶ. ಅಂದ್ರೆ ಮೂರು ಸಮುದ್ರಗಳ ನೀರು ಅಂತಂದ್ರೆ ಆ ಒಂದು ಮೂರು ಸಮುದ್ರದ ಹೆಸರು, ಒಂದು ಹಿಂದೂ ಮಹಾಸಾಗರ, ಇನ್ನೊಂದು ಅರಬ್ಬಿ ಸಮುದ್ರ, ಇನ್ನೊಂದು ಬಂಗಾಳ ಕೊಲ್ಲಿ ಅಂತ ಹೇಳಿ, ಹೀಗೆ ಮೂರು ಸಮುದ್ರಗಳನ್ನ ಆವರಿಸಿಕೊಂಡಿರುವಂತಹ ನಮ್ಮ ಭಾರತ ದೇಶ ಮೂರು ಭಾಗ ನೀರಿದ್ರೆ ಒಂದು ಭಾಗ ಭೂಮಿಯನ್ನ ಹೊಂದಿದೆ ಮಕ್ಕಳೇ. ಹಾಗಾಗಿ ನಮ್ಮ ಒಂದು ಇಲ್ಲಿ ಈ ಮುರುಡೇಶ್ವರ, ಮಂಗಳೂರು, ಮೆರವಂತಿಗೆ, ಮಲ್ಪೆ, ಹೌದಾ, ಹಾಗೆ ಈ ಕಡೆ ಗೋಕರ್ಣ, ಗೋವಾ ಬೀಚ್ಗಳಲ್ಲೂ ಕೂಡ ಪ್ರತಿದಿನ ಜನರು ತಮ್ಮ ಬೇಜಾರದ ಒಂದು ಸಮಯವನ್ನ ಕಳೀಲಿಕ್ಕೆ, ತಮ್ಮ ಖುಷಿಯನ್ನ ಹಂಚಿಕೊಳ್ಳಲಿಕ್ಕೆ ಸಮುದ್ರಕ್ಕೆ ಒಂದು ಹರಸಂಚಾರ ಅಂತ ಹೋಗ್ತಾರೆ ಮಕ್ಕಳೇ. ನೀವು ಕೂಡ ಹೋಗಿದ್ದೀರಾ, ಆ ಸಮುದ್ರದ ಒಂದು ಆನಂದವನ್ನ, ಸಮುದ್ರದಲ್ಲಿ ಕಾಣುವಂತಹ ಒಂದು ದೃಶ್ಯವನ್ನ, ನೋಟವನ್ನ, ಆ ಸಮುದ್ರದ ಒಂದು ಒಂದು ಮನರಂಜನೆಯನ್ನ ನೀವು ಪಡ್ಕೊಂಡಿದ್ದೀರಾ ಅಲ್ವಾ? ಓಕೆ, ಮುಂದೆ ನೋಡೋಣ. ತೀರದ ತುಂಬಾ ಮರಳಿನ ರಾಶಿ, ನೋಡಿ ಆ ಒಂದು ಸಮುದ್ರದ ದಡದಲ್ಲಿ ನಿಮಗೆ ಮರಳಿನ ರಾಶಿ ರಾಶಿನೇ ಇರುತ್ತೆ ಅಲ್ವಾ? ನೋಡಿ ಮಕ್ಕಳೇ, ಇಲ್ಲಿ ಆ ಇಬ್ರು ಮಕ್ಕಳು ಮರಳಿನಲ್ಲಿ ರಾಶಿ, ಮರಳಿನ ಒಂದು ರಾಶಿಯಲ್ಲಿ ಆಟ ಆಡ್ತಿದ್ದಾರೆ ಮಕ್ಕಳೇ. ಮರಳು ನಮಗೆ ಯಾಕೆ ಬೇಕು? ಎಸ್, ಮರಳನ್ನ ನಾವು ಏನಕ್ಕೆ ಉಪಯೋಗಿಸ್ತೀವಿ? ನಮಗೆ ತಗೊಂಬಂದು ಮನೆಗೆ, ಎಸ್, ಏನಕ್ಕೆ? ಮನೆ ಕಟ್ಟಲಿಕ್ಕೆ. ಮೊದಲು ಮುಖ್ಯವಾಗಿ ನಮಗೆ ಮರಳು ಏನಕ್ಕೆ ಬೇಕು? ಮನೆಯನ್ನ ಕಟ್ಟಲಿಕ್ಕೆ ಮರಳು ಬೇಕು. ನೋಡಿ, ಆ ಸಮುದ್ರನು ಕೂಡ ನಮಗೆ ಎಷ್ಟು ಉಪಯೋಗವನ್ನ ಕೊಡುತ್ತೆ, ಪ್ರಯೋಜನಕಾರಿಯಾಗಿದೆ ಅಂದ್ರೆ ಮರಳನ್ನ ಕೊಡುತ್ತೆ ಅದು. ಅಂದ್ರೆ ಆ ಒಂದು ನೀರಿನ ಅಲೆಗಳು ದಡಕ್ಕೆ ಬಡದು ಆ ಒಂದು ಮಣ್ಣಿನ ಕಣಗಳನ್ನ ಮರಳಿನ ರೂಪದಲ್ಲಿ ನಮಗೆ ದಡಕ್ಕೆ ತಂದು ಹಾಕ್ತವೆ ಆ ನೀರಿನ ಅಲೆಗಳು. ನೋಡಿ, ಅಂತಹ ಒಂದು ಜೀವ ಇಲ್ಲದೆ ಇರುವಂತಹ
ಒಂದು ಆ ಒಂದು ವಸ್ತು ಅದು ನೀರು, ಆ ನೀರು ಕೂಡ ನಮಗೆ ಪ್ರಯೋಜನಕಾರಿಯನ್ನ ಮಾಡುತ್ತೆ ಕೊಡುತ್ತೆ. ಹೀಗೆ ಒಂದು ಮರಳಿನ ರಾಶಿಯನ್ನು ಗಡಕ್ಕೆ ತಂದು ಹಾಕುತ್ತೆ. ಅಂತಹ ಒಂದು ಮರಳನ್ನ ತಂದ್ಬಿಟ್ಟು ನಾವೇನ್ ಮಾಡ್ತೀವಿ, ನಾವು ನಮ್ಮ ರಕ್ಷಣೆಗೋಸ್ಕರ, ನಾವು ನಮ್ಮ ಒಂದು ದೇಹವನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಮನೆಯನ್ನ ಕಟ್ಕೊಳ್ತೀವಿ. ಹೀಗೆ ಆ ಸಮುದ್ರದ ದಡದ ತುಂಬಾ, ತೀರದ ತುಂಬಾ ಮರಳಿನ ರಾಶಿ. ರಾಶಿ ಅಂದ್ರೆ ಏನ್ ಮಕ್ಕಳೇ ಕೇಳಿದ್ರ, ರಾಶಿ ಎಂಬ ಪದ ಏನ್ ಕೇಳಿದಿರಾ? ಸಂತೆ ಎಂಬ ಪದ್ಯದಲ್ಲಿ, ಪಾಠದಲ್ಲಿ ಕೇಳಿದ್ರಲ್ವಾ? ಸಂತೆ ಎಂಬ ಗದ್ಯ ಭಾಗವನ್ನ ಓದಿದಾಗ ಅಲ್ಲಿ ಜೋಳದ ರಾಶಿ, ರಾಗಿಯ ರಾಶಿ, ಗುಪ್ಪೆ, ಸಮೂಹ ಅಂತ ಹೇಳ್ತೀವಿ. ರಾಶಿ ಅಂದ್ರೆ ಏನು? ರಾಶಿ ಅಂದ್ರೆ ಗುಂಪು, ಸಮೂಹ ಅಂತ ಹೇಳಿ ಕರಿತೀವಿ. ಹೌದಾ? ಇಂತಹ ಒಂದು ಮರಳಿನ ರಾಶಿ ಆ ಒಂದು ಸಮುದ್ರದ ದಡದಲ್ಲಿ ಅಥವಾ ಕಡಲಿನ ದಡದಲ್ಲಿ ಇರುತ್ತೆ. ಹರಡಿದ ಕಪ್ಪೆಯ ಚಿಪ್ಪಿನ ರಾಶಿ, ಆ ಮರಳಿನಲ್ಲಿ ಕಪ್ಪೆಯ ಚಿಪ್ಪಿನ ರಾಶಿಗಳು ಹರಡಿಕೊಂಡಿದ್ದಾವೆ. ನೋಡಿ, ನಾವು ಮನೆಗೆ ಮರಳನ್ನ ಹೇರಿಸಿದಾಗ ಅದರಲ್ಲಿ ಕಪ್ಪೆ ಚಿಪ್ಪುಗಳು ಸಿಗ್ತವೆ. ನೀವೆಲ್ಲ ತಗೊಂಡವನ ಕವಡೆ ಮಾಡಿಕೊಂಡು ಅಂದ್ರೆ ಜಂಪಾಲ್ ತರ ಆಟ ಆಡ್ತಿರವನ ಅಲ್ವಾ, ಚೌಕಮರ ಆಟವನ್ನ. ಹೀಗೆ ಹರಡಿದೆ ಅಂದ್ರೆ ಆ ಮರಳಿನ ತುಂಬಾ ಒಂದು ಕಪ್ಪೆಯ ಚಿಪ್ಪಿನ ರಾಶಿ, ಒಂದು ಸಮೂಹ, ಕಪ್ಪೆಯ ಚಿಪ್ಪಿನ ಒಂದು ಸಮೂಹ ಗುಂಪು ಚೆಲ್ಲಿದೆ. ಹರಡಿದೆ ಅಂದ್ರೆ ಚೆಲ್ಲಿದೆ. ಆಡುವಬ ಕುಣಿದ ಆಡುವಬ, ಕಪ್ಪೆಯ ಗೂಡನು ಕಟ್ಟುವಬ. ಆಗ ಆ ಮಗು ಹೇಳುತ್ತೆ, ನೋಡು ಆ ತೀರದ ತುಂಬಾ ಮರಳಿನ ರಾಶಿ ಇದೆ, ಹಾಗೆ ಆ ಮರಳಿನಲ್ಲಿ ಕಪ್ಪೆಯ ಚಿಪ್ಪಿನ ರಾಶಿ ಇದೆ. ಹೌದಾ? ನೋಡಿ, ಮರಳಿನ ಚಿಪ್ಪಿನ. ಮರಳಿನ ಚಿಪ್ಪಿನ ಅನ್ನೋದು ಕೂಡ ಒಂದು ಪ್ರಾಸ ಪದ ಬರುತ್ತೆ ಮಕ್ಕಳೇ. ಹೇಗೆ? ಹೀಗೆ ಮರಳಿನ ರಾಶಿ ಆ ದಡದ ತುಂಬಾ ತುಂಬಿದೆ. ಆ ಮರಳಿನ ರಾಶಿಯಲ್ಲಿ ಒಂದು ಕಪ್ಪೆಯ ಚಿಪ್ಪಿನ ರಾಶಿ ಹರಡಿಕೊಂಡಿದೆ, ಚೆಲ್ಕೊಂಡಿದೆ. ಅಂತಹ ಒಂದು ಮರಳಲ್ಲಿ ಆಡುವಬ ಕುಣಿದಾಡುವಬ, ನಾವು ಆ ಮರಳಲ್ಲಿ ಆಟ ಆಡ್ತಾ ಹಾಗೆ ಕುಣಿದಾಡ್ತಾ ನೆಗೆದಾಡ್ತಾ ಹಾರಾಡ್ತಾ ಕಪ್ಪೆಯ ಗೂಡನ್ನು ಕಟ್ಟುವಬ. ನೀವೆಲ್ಲ ಮರಳಲ್ಲಿ ಕಾಲಿಟ್ಟು ಗುಂಡಿ ತೋಡಿ ಕಾಲಿಟ್ಟು ಅದನ್ನು ಮುಚ್ಚಿ ಮರಳಿಂದ ಮತ್ತೆ ನಿಧಾನ ತೆಗೆದಾಗ ನಾವು ಅದೊಂದು ಗೂಡಿನ ತರ ಆಗುತ್ತೆ, ಮನೆ ತರ ಆಗುತ್ತೆ. ಹೌದಲ್ವಾ? ಇಲ್ಲಿ ಮಾಡಿದಾನೆ ಹುಡುಗ, ನೋಡಿ, ಕಾಲನ್ನ ಒಳಗಡೆ ಇಟ್ಬಿಟ್ಟು ಮರಳಲ್ಲಿ ಆ ಒಂದು ಗೂಡನ್ನ ಮಾಡಿದಾನೆ. ಹೀಗೆ ಒಂದು ಕಪ್ಪೆಯ ಗೂಡನ್ನು ಕಟ್ಟುವಬ. ನೀವು ಕೂಡ ಹಾಗೆ ಮಾಡ್ತೀರಾ? ಮರೆಯ ಮುಂದ್ಗಡೆ ಮರಳನ್ನ ಯಾರಾದ್ರೂ ಹೇರಿಸಿದ್ರೆ ನೀವು ಕೂಡ ಅದೇ ರೀತಿ ಮಾಡ್ತೀರಾ ಅಲ್ವಾ ಮಕ್ಕಳೇ? ಎಸ್. ನೆಕ್ಸ್ಟ್ ಪ್ಯಾರ. ಕಡಲಾಗಿದೆ ನೀರಿನ ಒಡಲು, ಅಂದ್ರೆ ಕಡಲು ಅಂದ್ರೆ ಸಮುದ್ರ ಅಲ್ವಾ? ಕಡಲು ಸಮುದ್ರ ನೀರಿನಿಂದ ತುಂಬಿಕೊಂಡಿದೆ. ಆ ಒಂದು ಸಮುದ್ರದ ಒಳಗಡೆ ಏನಿದೆ ಮಕ್ಕಳೇ? ಸಮುದ್ರದಲ್ಲಿ ಪ್ರತಿಯೆಲ್ಲೂ ನೋಡಿದ್ರು ಬರೀ ನೀರೇ ತುಂಬಿಕೊಂಡಿದೆ. ಒಡಲು ಅಂದ್ರೆ ದೇಹ ಮಕ್ಕಳೇ. ಒಡಲು ಅಂದ್ರೆ ಏನು? ಒಡಲು ಅಂದ್ರೆ ದೇಹ. ಒಡಲು ಅಂದ್ರೆ ದೇಹ ಅಂದ್ರೆ ಆ ಸಮುದ್ರದ ದೇಹವೇ ನೀರು ಅಲ್ವಾ? ಹೀಗೆ ಆ ಒಂದು ಸಮುದ್ರದಲ್ಲಿ ಬರೀ ಎಲ್ಲೂ ನೋಡಿದ್ರು, ಆ ಕಡೆ ನೋಡಿದ್ರು, ಎದುರುಗಡೆ ನೋಡಿದ್ರು, ಪಕ್ಕಕ್ಕೆ ಈ ಕಡೆ ಸೈಡಿಗೆ ಎಡಗಡೆ ನೋಡಿದ್ರು, ಬಲಗಡೆ ನೋಡಿದ್ರು, ಮತ್ತೆ ಹಿಂದ್ಗಡೆ ನೋಡಿದ್ರು, ಎಲ್ಲೂ ನೋಡಿದ್ರು ಸಮುದ್ರದ ತುಂಬಾ ಬರೀ ನೀರೇ ಕಾಣಿಸ್ತಿದೆ. ಬಾನಂಚಿನವರೆಗೂ ನೀರಿನ ಮಡಿಲು. ಬಾನಂಚಿನ ಅಂದ್ರೆ, ಬಾನು ಅಂದ್ರೆ ಏನ್ ಮಕ್ಕಳೇ? ಬಾನು ಅಂದ್ರೆ ಆಕಾಶ, ಅಂಬರ, ಗಗನ, ದಿಗಂತ, ನಭ ಅಂತ ಹೇಳಿ ಕರಿತೀವಿ. ಬಾನು ಅಂದ್ರೆ ಅಂಬರ, ಅಂಚಿನ ಅಂದ್ರೆ ಕೊನೆಯವರೆಗೆ. ನೀವು ಹೇಳಿದ್ರ ಊರಂಚಿನ ಅನ್ನೋದು ಸಂತೆಯಲ್ಲಿ ಪಾಠದಲ್ಲಿ ಕೇಳಿದ್ರು, ಊರಂಚಿನ ಅಂದ್ರೆ ಊರ ಕೊನೆಯಲ್ಲಿ ಅಥವಾ ಊರ ಹೊರಗೆ. ಹಾಗೆ ಬಾನಂಚಿನವರೆಗೂ ಅಂದ್ರೆ ಆಕಾಶದ ಕೊನೆಯವರೆಗೂ. ಬಾನಂಚಿನ ಅಂದ್ರೆ ಏನು? ಬಾನಂಚಿನ ಅಂದ್ರೆ ಆಕಾಶದ ಕೊನೆ. ಆಕಾಶದ ಕೊನೆಯವರೆಗೂ ನೀರು ಕಾಣಿಸ್ತಾ ಇದೆ ಮಕ್ಕಳೇ. ಇಲ್ಲಿ ಕಡಲಾಗಿದೆ ನೀರಿನ ಒಡಲು, ಬಾನಂಚಿನವರೆಗೂ ನೀರಿನ ಮಡಿಲು. ನೋಡಿ, ಇದಕ್ಕೆ ಒಡಲು ಅನ್ನೋದಕ್ಕೆ ಪ್ರಾಸ ಪದ. ಒಡಲು ಅನ್ನೋದಕ್ಕೆ ಮಡಿಲು. ಒಡಲು ಮಡಿಲು. ಹೀಗೆ ಬಾನಂಚಿನವರೆಗೂ ನೀರಿನ ಮಡಿಲು ಅಂದ್ರೆ ಆ ಬಾನಂಚಿನ
ವರೆಗೂ ನೀರಿನ ಒಂದು ಮಡಿಲು, ಆಕಾಶದ ಕೊನೆಯವರೆಗೂ ನೀರೇ ಕಾಣಿಸ್ತಾ ಇರುತ್ತೆ. ಆಕಾಶವನ್ನ ಆ ನೀರು ಮುಟ್ಟಿದೆಯೇನೋ, ಆಕಾಶದವರೆಗೂ ನೀರಿದೆಯೇನೋ ಅನ್ನೋ ಒಂದು ಕಲ್ಪನೆ ಆ ಸಮುದ್ರವನ್ನ ನೋಡಿದಾಗ ನಮ್ಗೆ ಆಗುತ್ತೆ ಮಕ್ಕಳೇ. ತೆರೆ ತೆರೆಯಾಗಿ ಹರಿದಿದೆ ಹೊನಲು. ನೋಡಿ, ಆ ಒಂದು ಸಮುದ್ರದಲ್ಲಿ ಅಲೆಗಳು, ಅಲ್ಲೊಂದು ಅಲೆ ಬರುತ್ತಾ ಇರುತ್ತೆ, ಅಲೆ ಇಲ್ಲಿ ಬರೋಷ್ಟರೊಳಗಡೆ ಮತ್ತೆ ಒಂದು ಅಲೆ ಬರ್ತಾ ಇರುತ್ತೆ, ಆ ಅಲೆ ಬರೋಷ್ಟರೊಳಗಡೆ ಮತ್ತೆ ಇನ್ನೊಂದು ಅಲೆ ಬರ್ತಾ ಇರುತ್ತೆ. ಹೀಗೆ ತೆರೆ ತೆರೆಯಾಗಿ ಆ ಸಮುದ್ರ ಹರಿತಾ ಇರುತ್ತೆ. ಹೊನಲು, ಹೊನಲು ಅಂದ್ರೆ ಮಕ್ಕಳೇ ನದಿ. ಹೊನಲು ಅಂದ್ರೆ ನದಿ, ಓಕೆನಾ? ಹೀಗೆ ಒಂದು ತೆರೆ ತೆರೆಯಾಗಿ ಒಂಥರ ನದಿಯ ರೀತಿಯಲ್ಲಿ ಹರಿತಾ ಇರುತ್ತೆ ಅಲೆಗಳು. ಅಲೆಗಳ ಅಬ್ಬರ ತುಂಬಿದೆ ಮುಗಿಲು. ನೋಡಿ, ಸಮುದ್ರದಲ್ಲಿ ಬರುವಂತ ನೀರಿನ ಅಲೆಗಳು, ಅದರ ಅಬ್ಬರ ನೋಡಿ ಯಾವ ತರ ಶಬ್ದ ಬರುತ್ತೆ ಮಕ್ಕಳೇ. ಆ ದೊಡ್ಡನೆಯ ಒಂದು ಅಲೆ ಬರಬೇಕಾದ್ರೆ ಯಾವ ತರ ಶಬ್ದ ಬರುತ್ತೆ? ಸುಯ್ ಅನ್ನೋ ಒಂದು ಶಬ್ದ ಬರುತ್ತೆ. ಆ ಶಬ್ದ ಬಂದು ಆ ಸಮುದ್ರದಲ್ಲಿರುವಂತಹ ಬಂಡೆಗಳಿಗೆ ಅಪ್ಪಳಿಸುತ್ತೆ. ಟಪಾರ್ ಅಂತ ಹೇಳಿ ಶಬ್ದವನ್ನ ಆ ಅಲೆಗಳು ತೋರಿಸ್ತವೆ. ಅಲೆಗಳ ಅಬ್ಬರ ತುಂಬಿದೆ ಮುಗಿಲು. ಮಕ್ಕಳೇ, ಮುಗಿಲು ಅಂದ್ರೆ ಏನು? ಮುಗಿಲು ಅಂದ್ರೆ ಮೋಡ. ಮುಗಿಲು ಅಂದ್ರೆ ಏನು? ಮೋಡ. ಹೀಗೆ ಅಲೆಗಳ ಒಂದು ಅಬ್ಬರ ತುಂಬಿದೆ. ಎಲ್ಲಿ? ಸಮುದ್ರದಲ್ಲಿ. ಹೀಗೆ ಮಕ್ಕಳೇ, ಹೊನಲು, ಹೊನಲು ಅನ್ನೋದಕ್ಕೆ ಪ್ರಸಪದ ಮುಗಿಲು. ಹೊನಲು ಮುಗಿಲು. ನೋಡಿ, ಇದು ಕೂಡ ಇಲ್ಲಿ ಒಡಲು ಲು, ಮಡಿಲು ಲು, ಹೊನಲು ಲು, ಮುಗಿಲು ಲು. ನೆಕ್ಸ್ಟ್, ಕಡಲಿನ ತುಂಬ ಜಲಚರ ಪ್ರಾಣಿ ಅಂದ್ರೆ, ನೋಡಿ ಮಕ್ಕಳೇ, ಇಲ್ಲಿ ಅಲೆಗಳ ಅಬ್ಬರ ಮೋಡಗಳ ತರ ಅಂದ್ರೆ, ಮೋಡ ಹೇಗೆ ದಪ್ಪನೆಯ ಮೋಡಗಳ ತರ ಇರುತ್ತೋ ಹಾಗೆ ಆ ಒಂದು ಸಮುದ್ರದಲ್ಲೂ ಕೂಡ ಅಲೆಗಳು ಅಷ್ಟು ದಪ್ಪನೆಯ ಅಲೆಗಳು ಆವರಿಸಿವೆ ಅಂತ. ಹಾಗೆ ಕಡಲಿನ ತುಂಬ ಜಲಚರ ಪ್ರಾಣಿ. ಮಕ್ಕಳೇ, ನೀವೆಲ್ಲ ಕಡಲು, ಸಮುದ್ರದಲ್ಲಿ ಯಾವ್ಯಾವ ಪ್ರಾಣಿಗಳಿದ್ದಾವೆ ಅಂತ ಹೇಳಿ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅಲ್ವಾ? ಹಾಗೆ ಅದರಲ್ಲಿ ದೊಡ್ಡ ದೊಡ್ಡದಾದಂತಹ ಮೀನುಗಳು, ನಕ್ಷತ್ರ ಮೀನುಗಳು, ಶಾರ್ಕ್ ಮೀನುಗಳು, ಆಮೇಲೆ ಬ್ಲೂ ವೀಲ್ ಅಂತ ಹೇಳಿ ನೀಲಿ ತಿಳಿಮಿನ ತಿಮಿಂಗಿಲ, ಹಾಗೆ ಸುಮಾರು ಒಂದು ನೀರು ಕುದುರೆ ಅನ್ನೋ ಒಂದು ಮೀನು ಸಿಗುತ್ತೆ ಮಕ್ಕಳೇ. ಹೀಗೆ ಸುಮಾರು ಪ್ರಾಣಿಗಳು ಜಲಚರ ಪ್ರಾಣಿಗಳು ಅಂತ ಹೇಳಿ, ಜಲ ಅಂದ್ರೆ ಮಕ್ಕಳೇ ನೀರು, ಜಲದಲ್ಲಿ ಅಂದ್ರೆ ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿಗಳು ಅವು ನೀರಲ್ಲೇ ವಾಸವಾಗಿರಬೇಕು. ನೀರನ್ನ ಬಿಟ್ಟು ಬದುಕಕ್ಕೆ ಸಾಧ್ಯ ಇರಲ್ಲ ಮಕ್ಕಳೇ. ಹಾಗಾಗಿ ತಿಮಿಂಗಲ, ಈ ಶಾರ್ಕ್ ಮೀನು, ನಕ್ಷತ್ರ ಮೀನು, ನೀರು ಕುದುರೆ ಮೀನು, ಎಲ್ಲ ಮೀನುಗಳು ಕೂಡ ನೀರು ಬಿಟ್ಟು ಬದುಕಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಕ್ಕಳೇ, ನೀರಿನಲ್ಲಿ ಇನ್ನೂ ಸಾಕಷ್ಟು ಜೀವಿಗಳು ವಾಸವಾಗಿರ್ತವೆ. ಮುತ್ತು, ಹವಳ, ರತ್ನಗಳು ನಮಗೆ, ಅವು ಕೂಡ ಕೆಲವು ಸಸ್ಯಗಳ ತರ, ಶಿಲೀಂಧ್ರಗಳ ತರ, ಅವೆಲ್ಲ ಅವು ಕೂಡ ನಮಗೆ ಸಮುದ್ರದೊಳಗಡೆ, ಅವು ಕೂಡ ಒಂದು ಜೀವಿಗಳು, ಅವು ಕೂಡ ಸಮುದ್ರದೊಳಗಡೆ ಒಂದು ಸಮುದ್ರದ ಆಳದಲ್ಲಿ ಜೀವಿಸ್ತವೆ. ಅವು ಆ ಸಮುದ್ರದಲ್ಲಿ ಸಿಗುವಂತಹ ಆಹಾರಗಳನ್ನ ಸೇವಿಸಿಬಿಟ್ಟು ಅದರಲ್ಲಿ ಬರುವಂತಹ ಕೆಲವು ಖನಿಜ ಲವಣಗಳನ್ನ ತಗೊಂಡು ಅದರಿಂದ ಬರುವಂತಹ ಸಾರದ ಮುಖಾಂತರ ಅವು ನಮಗೆ ಮುತ್ತು, ಹವಳ, ರತ್ನವನ್ನ ಅವು ನಮಗೆ ಕೊಡ್ತವೆ. ಹೀಗೆ ಸಮುದ್ರದ ಆಳದಲ್ಲೂ, ಸಮುದ್ರದಿಂದಲೂ ನಮಗೆ ತುಂಬಾ ಪ್ರಯೋಜನಕಾರಿಗಳಿದ್ದಾವೆ ಮಕ್ಕಳೇ. ಕಡಲಿನ ತುಂಬಾ ಜಲಚರ ಪ್ರಾಣಿ, ಕಡಲಿನ ಅಂದ್ರೆ ಸಮುದ್ರದ ತುಂಬಾ ನೀರಿನಲ್ಲಿ ವಾಸವಾಗಿರುವಂತಹ ಪ್ರಾಣಿಗಳಿದ್ದಾವೆ. ಕಡಲಿನಾಳದಲ್ಲಿ ರತ್ನದ ಗಣಿ. ಕಡಲಿನಾಳದಲ್ಲಿ ಅಂದ್ರೆ ಸಮುದ್ರದ ಆಳದಲ್ಲಿ, ಆಳ ಅಂದ್ರೆ ಒಳಗಡೆ, ನೀರಿನ ಒಳಗೆ ಕೆಳಗೆ ಏನಿರುತ್ತೆ? ರತ್ನದ ಗಣಿ, ಮುತ್ತಿನ ಗಣಿಗಳು, ಹವಳದ ಗಣಿಗಳು ಇರ್ತವೆ. ಸುಂದರ ಸೊಬಗನ್ನು ನೀಡುವ ಗಣಿ ಅಂದ್ರೆ ಆ ಒಂದು ಸಮುದ್ರ ಒಂದು ಸುಂದರ ಸೊಬಗನ್ನ ಅಂದ್ರೆ ಒಂದು ಸೌಂದರ್ಯವಾದ ಚೆಲುವನ್ನ. ನೋಡಿ ಮಕ್ಕಳೇ, ಇಲ್ಲಿ ಪ್ರಾಣಿ ಪದಕ್ಕೆ ಪ್ರಾಸಪದ ಗಣಿ. ನೋಡಿ, ನೀ ಪ್ರಾಣಿ ಪದಕ್ಕೆ ಗಣಿ ಎಂಬಂತಹ ಒಂದು ಪ್ರಾಸಪದ ಬರುತ್ತೆ ಮಕ್ಕಳೇ. ಹೀಗೆ ಸುಂದರ ಸೊಬಗನ್ನು ನೀಡುವ ಗಣಿ
ಆ ಸಮುದ್ರಕ್ಕೆ ಹೋದಾಗ ನಮಗೆ ಅಲ್ಲಿ ಸಿಗುವಂತಹ ಆನಂದನೇ ಬೇರೆ ಅಲ್ವಾ? ಆ ಸಮುದ್ರದ ಅಲೆಗಳು, ಅಲ್ಲಿ ಸೂರ್ಯ ಮುಳುಗ್ತಾ ಇರೋದು, ಆ ಮರಳಿನಲ್ಲಿ ಆಟ ಆಡೋದು, ಅಲ್ಲಿ ಹೋಗುವಂತಹ ದೋಣಿಗಳು, ತೆಪ್ಪಗಳು, ಹಡಗುಗಳು, ಬೋಟಿಂಗ್ಗಳು, ಅವೆಲ್ಲ ನೋಡಿ ನಮಗೆ ಒಂದು ಸುಂದರವಾದ ಸೊಬಗನ್ನ, ಸೌಂದರ್ಯವನ್ನ, ಚೆಲುವನ್ನ ನೀಡುವಂತಹ ಒಂದು ತಾಣ ಯಾವುದು? ಸಮುದ್ರ. ಅಂತಹ ಒಂದು ಸಮುದ್ರ ದೊಡ್ಡ ಒಂದು ನಿನಗೆ ನಾವು ಸದಾ ಋಣಿ. ಆ ಮಕ್ಕಳು ಹೇಳ್ತದವೆ, ಆ ಸಮುದ್ರಕ್ಕೆ ನೀನು ಇಷ್ಟೆಲ್ಲ ನಮಗೆ ಉಪಯೋಗವನ್ನ ಮಾಡ್ತೀಯಾ, ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿದೆಯಾ, ನಿನಗೆ ನಾವು ಯಾವಾಗ್ಲೂ ಸದಾ ಅಂದ್ರೆ ಯಾವಾಗ್ಲೂ ಋಣಿಯಾಗಿರ್ತೀವಿ. ಋಣಿ ಅಂದ್ರೆ ನಿನ್ನನ್ನು ಯಾವಾಗ್ಲೂ ನಾವು ಮನವರಿಕೆ ಮಾಡ್ಕೊಳ್ತಾ ಇರ್ತೀವಿ, ನಿನ್ನ ಒಂದು ಹಂಗಿನಲ್ಲೇ, ನಿನ್ನ ಒಂದು ಅಡಿಯಲ್ಲೇ ನಾವು ಬದುಕ್ತಾ ಇರ್ತೀವಿ ಅಂತ ಹೇಳಿ ಮಕ್ಕಳು ಹೇಳ್ತಾ ಇದ್ದಾರೆ. ಮಕ್ಕಳೇ, ಇಲ್ಲಿ ಖಣಿ ಅನ್ನೋದಕ್ಕೆ ಮಕ್ಕಳೇ ಪ್ರಾಸಪದ ಕಣಿ ಅಂದ್ರೆ ಋಣಿ, ಕಣಿಗೆ ಋಣಿ, ಓಕೆನಾ? ಋಣಿ. ಹೀಗೆ ಆ ಕವಿ ವಾಣಿ ಸುಬ್ಬಯ್ಯ ಅನ್ನೋರು ಸಮುದ್ರ ಅಂದ್ರೆ ಕಡಲು ಎಂಬ ಪದ್ಯದ ಬಗ್ಗೆ ನಿಮಗೆ ಸಂಪೂರ್ಣವಾದ ವಿವರವನ್ನ ಕೊಟ್ಟಿದ್ದಾರೆ. ಹಾಗೆ ಈ ಮಕ್ಕಳು ಕೂಡ ಆ ಒಂದು ಸಮುದ್ರದ ಒಂದು ದಡಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಿಗುವಂತಹ ಒಂದು ಆನಂದವನ್ನ ಸವಿತಾ ಇದ್ದಾರೆ. ನೀವು ಕೂಡ ಹೋಗಿರ್ತೀರಾ, ನೀವು ಕೂಡ ಹೋಗಿದ್ದೀರಾ, ನೀವು ಆಟ ಆಡಿದ್ದೀರಾ, ನೀವು ಕೂಡ ಯಾವ ರೀತಿ ಅನುಭವ ಆಗಿದೆ ಅನ್ನೋದನ್ನ ನೀವು ನನಗೆ ತರಗತಿಗಳು ಪ್ರಾರಂಭವಾದ ನಂತರ ಬಂದು ಹೇಳಬೇಕು ಮಕ್ಕಳೇ, ಓಕೆನಾ? ಮಕ್ಕಳೇ, ಇಲ್ಲಿಗೆ ನಿಮ್ಮ ಈ ಪಾಠ ಮುಗಿಯುತ್ತೆ. ಮಕ್ಕಳೇ, ಈ ಪಾಠದಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಆ ಪ್ರಶ್ನೆಗಳಿಗೆ ಉತ್ತರವನ್ನ ನಿಮಗೆ ಹೇಳಬೇಕು ಅಂತ ಅನ್ಸಿದ್ರೆ ಹೇಳಿ, ಓಕೆನಾ? ಹೋಗುವ ವಾರ ಕಡಲಿನ ತೀರಕ್ಕೆ ಅಂತ ಹೇಳಿ ನಿಮಗೆ ಒಂದು ಲೈನ್ ಇದೆ ಅಲ್ವಾ, ಅದಕ್ಕೆ ನಾನು ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ನೋಡಿ ಮಕ್ಕಳೇ, ಒಂದು ಕಡಲಿನ ತೀರಕ್ಕೆ ಯಾಕೆ ಹೋಗಿದ್ರು ಮಕ್ಕಳೆಲ್ಲನ? ಯಾವುದರ ಒಂದು ಸೌಂದರ್ಯವನ್ನ, ಒಂದು ನೋಟವನ್ನ ನೋಡ್ಲಿಕ್ಕೆ ಹೋಗಿದ್ರು ಅವರು? ಹೌದು, ಕಡಲಿನ ಒಂದು ಸುಂದರ ನೋಟವನ್ನ ನೋಡ್ಲಿಕ್ಕೆ ಎಲ್ಲಿ ಹೋಗಿದ್ರು? ಕಡಲಿಗೆ ಹೋಗಿದ್ರು, ಸಮುದ್ರಕ್ಕೆ ಹೋಗಿದ್ರು. ಮಕ್ಕಳೇ, ತೀರದ ತುಂಬಾ ಏನಿರುತ್ತೆ? ಸಮುದ್ರದ ತೀರದ ತುಂಬಾ ಏನಿರುತ್ತೆ? ಮರಳಿನ ರಾಶಿ ಇರುತ್ತೆ. ಹಾಗಾದ್ರೆ ಮರಳಿನ ರಾಶಿಯಲ್ಲಿ ಏನ್ ಹರಡ್ಕೊಂಡಿದೆ ಮಕ್ಕಳೇ? ಏನೆಲ್ಲ ಹರಡ್ಕೊಂಡಿದ್ದಾವೆ? ಗುಡ್, ಚಿಪ್ಪಿನ ರಾಶಿ ಹರಡ್ಕೊಂಡಿದೆ. ಮಕ್ಕಳೇ, ನೀವು ಮರಳಿನ ಒಂದು ಇದರಲ್ಲಿ ಮರಳಿನಲ್ಲಿ ಒಂದು ಏನನ್ನ ನೀವು ಯಾವುದ ಒಂದು ಆಟವನ್ನ ಆಡ್ತೀರಾ? ಮರಳಿನಲ್ಲಿ ಹೆಸರು ಬರೆಯೋದನ್ನು ಅಥವಾ ಕಪ್ಪೆಯ ಗೂಡನ್ನ ಕಟ್ಟೋದನ್ನ ನೀವು ಆಟವನ್ನ ಆಡ್ತೀರಾ ಅಲ್ವಾ? ಓಕೆ, ಹಾಗಾದ್ರೆ ನೀರಿನ ಒಂದು ಆ ಸಮುದ್ರದಲ್ಲಿರುವಂತಹ ನೀರು ಎಲ್ಲಿಯವರೆಗೂ ತುಂಬಿದೆ? ಆಕಾಶದ ಕೊನೆಯವರೆಗೂ ಒಂದು ಆ ನೀರು ಮುಟ್ಟಿದೆಯೇನೋ ಹಾಗೆ ಭಾಸವಾಗುತ್ತೆ ಅಲ್ವಾ ಮಕ್ಕಳೇ? ಮಕ್ಕಳೇ, ಕಡಲಲ್ಲಿ ತುಂಬಾ ಯಾವ ಪ್ರಾಣಿಗಳು ವಾಸವಾಗಿರ್ತವೆ? ಕಡಲಿನಲ್ಲಿ. ಸಮುದ್ರದಲ್ಲಿ ಯಾವ ಪ್ರಾಣಿಗಳು ವಾಸವಾಗಿರ್ತವೆ? ಕಡಲಿನಲ್ಲಿ. ಕಡಲಿನಲ್ಲಿ ಒಂದು ಜಲಚರ ಪ್ರಾಣಿಗಳು. ಜಲಚರ ಪ್ರಾಣಿಗಳು ಅಂದ್ರೆ ನೀರಿನಲ್ಲಿ ವಾಸವಾಗಿರುವಂತಹ ಪ್ರಾಣಿಗಳು ಆ ಸಮುದ್ರದಲ್ಲಿ ಇರ್ತವೆ. ಮಕ್ಕಳೇ, ಕಡಲಿನಾಳದಲ್ಲಿ ನಮಗೆ ಯಾವ ಗಣಿ ಸಿಗುತ್ತೆ? ಕಡಲಿನಾಳದಲ್ಲಿ ಯಾವ ಗಣಿಯನ್ನ ನೋಡಬಹುದು? ಕಡಲಿನಾಳದಲ್ಲಿ ಒಂದು ರತ್ನದ ಗಣಿ ಸಿಗುತ್ತೆ. ಕಡಲಿನಾಳದಲ್ಲಿ ರತ್ನದ ಗಣಿ ಇದೆ. ಹಾಗಾದ್ರೆ ಮಕ್ಕಳೇ, ನಮಗೆ ಸಮುದ್ರ ಯಾವುದಕ್ಕೆ ನಮಗೆ ಉಪಯೋಗವಾಗಿದೆ ನೋಡಿ? ಸಮುದ್ರ ನಮಗೆ ನಮ್ಮ ಬೇಜಾರದ ಒಂದು ಸಮಯವನ್ನ ಕಳೀಲಿಕ್ಕೆ, ನಮಗೆ ಖುಷಿಯನ್ನ ಕೊಡ್ಲಿಕ್ಕೆ, ಹಾಗೆ ನಮಗೆ ಪ್ರತಿದಿನ ಜೀವನಕ್ಕೆ ನೋಡಿ, ಈಗ ಸಮುದ್ರದಲ್ಲಿ ಇರುವಂತಹ ಮೀನುಗಳನ್ನ ಹಿಡಿದ್ಬಿಟ್ಟು ಮೀನುಗಾರರು ತಮ್ಮ ಬಟ್ಟೆಪಾಡನ್ನ ಮಾಡ್ಕೊಳ್ತಾರೆ. ಹಾಗೆ ನಾವು ನಮ್ಮ ಮನೋರಂಜನೆಗೋಸ್ಕರ ಸಮುದ್ರಕ್ಕೆ ಹೋಗ್ತೀವಿ, ಅಲ್ಲಿ ಆಟ ಆಡ್ತೀವಿ, ಕುಣಿತೀವಿ, ನಮ್ಮ ಬೇಜಾರವನ್ನ ಕಳಿತೀವಿ. ಹಾಗೆ ಸಮುದ್ರದಲ್ಲಿ ಸಿಗುವಂತಹ ಮರಳನ್ನ ತಂದ್ಬಿಟ್ಟು ನಾವು ಮನೆಯನ್ನ ಕಟ್ಕೊಳ್ತೀವಿ. ಹಾಗೆ ಸಮುದ್ರದಲ್ಲಿ ಸಿಗುವಂತಹ ಮುತ್ತು ಹವಳಗಳನ್ನ ನಾವು ನಮ್ಮ ಆಭರಣಗಳನ್ನಾಗಿ ಮಾಡ್ಕೊಳ್ತೀವಿ. ಹಾಗೆ ಅಲ್ಲಿ ಸಿಗುವಂತಹ ಶಂಖಗಳನ್ನ ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ, ದೇವಸ್ಥಾನದಲ್ಲಿ ಅವುಗಳನ್ನ ಬಳಸ್ತಾರೆ. ಈ ರೀತಿಯಾಗಿ ಸಮುದ್ರ ನಮಗೆ ಅನುಕೂಲವನ್ನ ಮಾಡಿಕೊಟ್ಟಿದೆ ಅಲ್ವಾ ಮಕ್ಕಳೇ? ಮಕ್ಕಳೇ, ನಾನು ಈ ಪಾಠದ ಒಂದು ನೋಟ್ಸ್ ಅನ್ನ ನಾನು ನಿಮ್ಗೆ ವಾಟ್ಸಪ್ಗೆ ಕಳಿಸ್ತೀನಿ. ಪ್ರತಿಯೊಬ್ರು ಕೂಡ ಈ ಪಾಠದ ನೋಟ್ಸ್ ಅನ್ನ ಬರೀರಿ. ಯಾರು ಕೂಡ ನೋಟ್ಸ್ ಅನ್ನ ಬರಿತಾ ಇಲ್ಲ, ಕೆಲವೊಬ್ರು ಮಕ್ಕಳು, ಕೆಲವೇ ಕೆಲವು ಮಕ್ಕಳು ಯಾರು ಎಲ್ಲ ಸಬ್ಜೆಕ್ಟ್ ಅನ್ನು ಮಾಡ್ತಾರೆ ಅವ್ರು ಅಷ್ಟೇ ಮಾತ್ರ ಅಷ್ಟೇ, ಇನ್ನುಳಿದವ್ರು ಯಾರು ಮಾಡ್ತಾ ಇಲ್ಲ. ಪ್ರತಿಯೊಬ್ರು ಕೂಡ
ನೋಟ್ಸನ್ನ ಕಂಪ್ಲೀಟ್ ಮಾಡ್ಕೋಬೇಕು ಮಕ್ಕಳೇ. ಓಕೆನಾ ಮಕ್ಕಳೇ, ನಾಳಿನ ತರಗತಿಯಲ್ಲಿ ಒಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ನಿಮ್ಮ ನಾನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.